ಸ್ವಾಗತ. ರೋಟರಿ ಕ್ಲಬ್ ಕೊಪ್ಪಳ, ಗಂಗಾವತಿ ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸಂಘ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಕಾರ ಸೇವೆ ಅಮೋಘ. ಬೊಮ್ಮಣ್ಣ ಕಸಾಲಿ. ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ವೈದ್ಯರ ಸೇವೆ ಮತ್ತು ಸೌಭಾಗ್ಯಲಕ್ಷ್ಮಿ ಸಹಕಾರಿ ಸಂಘ ಕೊಪ್ಪಳ, ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿ ಸಹಕಾರ, ಅಮೋಘವಾದ ಸೇವೆ ಸ್ಮರಣೀಯ ಎಂದು ಬೊಮ್ಮಣ್ಣ ಅಕ್ಕಸಾಲಿ, ಕೊಪ್ಪಳ ಜಿಲ್ಲಾ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಅಧ್ಯಕ್ಷರು ತಿಳಿಸಿದರು. ಕೊಪ್ಪಳದ ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಂಘ ನಿಯಮಿತ ರೋಟರಿ ಕ್ಲಬ್ ಕೊಪ್ಪಳ, ರೋಟರಿ ಕ್ಲಬ್ ರೈಸ್ ಬೌಲ್ ಗಂಗಾವತಿರವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪಳದ ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಾರ್ಯಾಲಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಮುಕ್ತಾಯ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎರಡು ದಿನದ ಶಿಬಿರದಲ್ಲಿ ಮೊದಲು ಕೂಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆಯಲ್ಲಿ ದಿನಾಂಕ 29/7/2024 ಮತ್ತು ಕೊಪ್ಪಳದ ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಾರ್ಯಾಲಯದಲ್ಲಿ 30/7/2024 ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮದ ಮುಕ್ತಾಯ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಚಾಲನೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷರಾದ ಬೊಮ್ಮಣ್ಣ ಅಕ್ಕಸಾಲಿರವರು ಮತ್ತು ನೆರೆದ ಎಲ್ಲ ವೈದ್ಯರು ದೇಶವು ಸುಭಿಕ್ಷವಾಗಿ ಮತ್ತು ಆರೋಗ್ಯದಿಂದಿರಲಿ ಮೌನಾಚರಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಟ್ಟಣದ ಹಿರಿಯರಾದ ಮತ್ತು ಮಾರ್ಗದರ್ಶಕರಾದ ಪ್ರಾಣೇಶೈರಾವ್ ದೇಸಾಯಿ ಮಾತನಾಡುತ್ತಾ, ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಮತ್ತು ರೋಟರಿ ಕ್ಲಬ್ ಸಪ್ತಗಿರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಇಂತಹ ಶಿಬಿರ ಆಯೋಜನೆ ಮಾಡಿದ್ದು ಅತ್ಯಂತ ಬಡ ಕುಟುಂಬಗಳಿಗೆ ವರದಾನವಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಪ್ರಚಾರದೊಂದಿಗೆ ಇಂತಹ ಕಾರ್ಯಗಳನ್ನು ಮಾಡಿದರೆ ಸಾರ್ವಜನಿಕರಿಗೆ ಉಪಯುಕ್ತವಾದಂತೆ ಆಗುತ್ತದೆ. ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಗದೀಶ್ ಎಚ್ ಕಟಗಿ ನೆರವೇರಿಸಿದರು. ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಈಶ್ವರ ಹೊಸಪೇಟೆ ರೋಟರಿ ಕ್ಲಬ್ ಸಂಚಾಲಕರು ವಾಯ್ ಕೆ ಮೇಟಿ, ಗೀತಾ ಚೌಧರಿ ಅಧ್ಯಕ್ಷರು, ರೋಟರಿ ಕ್ಲಬ್ ಗಂಗಾವತಿ, ಪ್ರಾಣೇಶ್ ರಾವ್ ದೇಸಾಯಿ, ಚನ್ನಪ್ಪ ತಳವಾರ್ ಮಾಜಿ ರೋಟರಿ ಕ್ಲಬ್ ಅಧ್ಯಕ್ಷರು, ವೈದ್ಯರಾದ ಡಾಕ್ಟರ್ ಫರ್ವಿಚಿ, ಡಾಕ್ಟರ್ ಧನಂಜಯ್, ಡಾಕ್ಟರ್ ಪ್ರತೀಕ್, ಡಾಕ್ಟರ್ ದಿನೇಶ್, ಡಾಕ್ಟರ್ ನಿರಂಜನ್, ಡಾಕ್ಟರ್ ಪೃಥ್ವಿ ಹಾಗೂ ರೋಟರಿ ಕ್ಲಬ್ ಪದಾಧಿಕಾರಿಗಳು, ಸಪ್ತಗಿರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ಸೌಭಾಗ್ಯಲಕ್ಷ್ಮಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪದಾಧಿಕಾರಿಗಳು, ಸಾರ್ವಜನಿಕರು, ಇತರರು ಇದ್ದರು. ಚನ್ನಯ್ಯ ಹಿರೇಮಠ್, ಕುಕನೂರು. ಶಾಖಾ ವ್ಯವಸ್ಥಾಪಕರಾಗಿರ್ಬೋದು, ಇನ್ನಿತರ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಸತತವಾಗಿ 4-5 ದಿವಸ ಇದರ ಯಶಸ್ಸಿಗೆ ಕಾರಣೀಭೂತರಾಗಿ ಪ್ರಯತ್ನ ಮಾಡಿ ಆ ಕಾರಣೀಭೂತರ ಪ್ರಯತ್ನಕ್ಕೆ ಇವತ್ತಿನ ದಿವಸ ಯಶಸ್ಸು ಸಿಕ್ಕುವ ನಡೀತ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಅವರು ತಮ್ಮ ಎಲ್ಲ ಕೆಲಸವನ್ನು ಓದಿ ಬಂದು ಇದರಲ್ಲಿ ನನಗೂ ಒಂದು ಸೇವೆ ಮಾಡಬೇಕು ಅನ್ನೋ ಭಾವನೆಯಿಂದ ಎಲ್ಲ ಸಿಬ್ಬಂದಿಯವರು ಸಹಕರಿಸಿದ್ದಾರೆ. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುವ ಜೊತೆಗೆ ಮುಖ್ಯವಾಗಿ ನಮಗೆ ಹಿರಿಯರ ಆಶೀರ್ವಾದ ಅವಶ್ಯ. ನಮ್ಮ ಸಂಸ್ಥೆಯ ಹಿರಿಯರಾದ ಪ್ರಾಣೇಶ್ ರಾವ್ ದೇಸಾಯಿಯವರಾಗಿರ್ಬೋದು, ನಮ್ಮ ಉಪಾಧ್ಯಕ್ಷರಾದ ಯಲ್ಲಪ್ಪನವರಾಗಿರ್ಬೋದು, ಸಂಸ್ಥೆಯ ಇನ್ನೋರ್ವ ನಿರ್ದೇಶಕರಾದ ಈಶಪ್ಪನವರಾಗಿರ್ಬೋದು, ಮಹೇಶ್ ವಿಠಲ್ಪವರಾಗಿರ್ಬೋದು, ಚಂದ್ರಕಾಂತ ಕಾಲಿರಾ ಅವರಾಗಿರ್ಬೋದು, ಇವರೆಲ್ಲರೂ ಒಂದು ಆಶೀರ್ವಾದದಿಂದ ಇವತ್ತಿನ ದಿನ ಈ ಶಿಬಿರ ಯಶಸ್ಸು ಆಗಲಿಕ್ಕೆ ಕಾರಣ ಆಯಿತು. ಇದಕ್ಕೆ ಕಾರಣವಾಗಿ ನಾವು ನೀವು ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಸೇವೆ ಸಲ್ಲಿಸಿದ ಸಮಸ್ತರಿಗೂ ಮತ್ತೊಂದು ಸಲ ನನ್ನ ಈ ಸಂಸ್ಥೆ ಮತ್ತು ಸೌಭಾಗ್ಯದ ಸಂಸ್ಥೆಯಿಂದ ವಂದಿಸಿ ನನ್ನ ಎಂದೆಂದು ಬ್ರಾಂಚ್ಗಳವ ಪ್ರತಿಯೊಂದು ಪ್ರಯೋಜನವನ್ನು ಸಹಿತ ಇಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡೋಣ ಎಂಬುದೊಂದು ನನ್ನ ಅನಿಸಿಕೆಯನ್ನ ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಮಾಸಿಕ ಸಭೆಯೊಳಗೆ ನಾನು ಈ ವಿಷಯವನ್ನು ಪ್ರತಿಪಾದಿಸಿ ಅಲ್ಲಿ ಅವರಿಂದ ಅನುಮೋದನೆ ಪಡೆದು ಇನ್ನೂ ಹೆಚ್ಚೆಚ್ಚು